फ्रेंड्स वेलकम टू उमा व्लॉग्स ನಾನು ಹೇಳಿದ್ದೆ ಹೊಸದಾಗಿ ಬರ್ತಾ ಇರೋರಿಗೆ ಯೂಟ್ಯೂಬ್ ನ ಯಾವ ತರ ಸ್ಟಾರ್ಟ್ ಮಾಡಬೇಕು ಹಾಗೆ ಟಿಪ್ಸ್ ಟ್ರಿಕ್ಸ್ ಬೆಳೆಯೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ನನಗೆ ಗೊತ್ತಿರೋಂತ ಎಲ್ಲ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಎಲ್ಲ ನೋಡಿದ ಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು, ನಾನು ಇನ್ನೂ ಇದ್ರ ಬಗ್ಗೆ ಹೇಳಿಲ್ಲ ಅಂತ ನಿಮಗೆ ಅನಿಸ್ತು ಅಂತಂದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು. ಸೊ ನಾನು ಅಲ್ಲೇನೆ ಆನ್ಸರ್ ಕೊಡ್ತೀನಿ. ಹಾಗೆ ಈ ವಿಡಿಯೋ ನಾನೆಲ್ಲ ಹೇಳ್ತಾ ಹೋಗ್ತೀನಿ, ನನಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಏನೇನು ಗೊತ್ತೋ ನಾನು ಎಲ್ಲದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇದು ತುಂಬಾ ಲೆಂತ್ ಆಯ್ತು ಅಂತಂದ್ರೆ ಈ ವಿಡಿಯೋ ನಾನು ಎರಡು ಪಾರ್ಟ್ ಮಾಡಿ ಹಾಕ್ತೀನಿ, ಇಲ್ಲ ಅಂತಂದ್ರೆ ಒಂದೇ ವಿಡಿಯೋದಲ್ಲಿನೇ ಮುಗಿಸೋಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಪ್ಲೀಸ್ ಇದನ್ನ ಲೈಕ್ ಮಾಡಿ. ಹಾಗೆ ಯಾರು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೇಕಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ, ಹೇಗೆ ಏನು ಅಂತ ತುಂಬಾ ಗೊಂದಲಗಳಿರುತ್ತೆ. ಸೊ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಸೊ ತುಂಬಾ ಜನಕ್ಕೆ ಈ ಒಂದು ಇನ್ಫಾರ್ಮೇಶನ್ ಯೂಸ್ಫುಲ್ ಆಗ್ಬೋದು. ಸೊ ಶೇರ್ ಮಾಡಿ ಆದಷ್ಟು. ಹಾಗೆ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀನಿ, ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡಬಹುದು. ಸೊ ಬನ್ನಿ ನನ್ನ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡೋದಕ್ಕೆ ಏನ್ ಬೇಕು ಮುಖ್ಯವಾಗಿ ಅನ್ನೋದನ್ನ ಹೇಳ್ತೀನಿ. ಇವಾಗ ಫಸ್ಟ್ ಗೆ ಬರೋದಾದ್ರೆ ಯಾಕೆ ಯೂಟ್ಯೂಬ್ ಅಂತ ಹೇಳಿ ಕ್ವಶನ್ ಬರ್ಬೋದು. ಯಾಕೆ ಯೂಟ್ಯೂಬ್ ಅಂತಂತಂದ್ರೆ ನಮ್ ಹತ್ರ ಇವಾಗ ನಾವು ಅದೇ ಒಂದು ಇನ್ಫಾರ್ಮೇಶನ್ ನ ಏನೇ ನೋಡಿದ್ರು ಕೂಡ ನಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಇವಾಗ ಹಣ್ಣನ್ನ ಯಾವ್ತರ ಕಟ್ ಮಾಡ್ಬೇಕು ಅನ್ನೋದು ಕೂಡ ಯೂಟ್ಯೂಬ್ ಅಲ್ಲಿ ವಿಡಿಯೋ ಸಿಗ್ತಾ ಹೋಗುತ್ತೆ. ಸೊ ಅದೇ ತರ ನಮ್ಮ ಹತ್ರನು ಬೇರೆ ಬೇರೆ ಕಲೆ ಇರ್ಬೋದು, ನಮ್ಗೆ ಕ್ರಾಫ್ಟ್ ಇರ್ಬೋದು, ಬ್ಯೂಟಿ ಬಗ್ಗೆ ರಿಲೇಟೆಡ್ ಆಗಿ ನಮ್ಗೇನೋ ಗೊತ್ತಿರ್ಬೋದು, ಅಥವಾ ನಮ್ಮ ಹತ್ರ ಯಾವ್ದೇ ಒಂದು ನಮ್ಗೆ ಬೇರೆಯವ್ರನ್ನ ನಗಿಸೋ ಅಂತ ಒಂದು ಕಲೆ ಕೂಡ ಇರ್ಬೋದು, ಅಥವಾ ಸಾಹಿತ್ಯ ನಮ್ಗೆ ಏನಾದ್ರೂ ಒಂದು ಇದ್ರ ಬಗ್ಗೆ ಆದ್ರೂ ನಮ್ಗೆ ಒಂದು ಇಂಟ್ರೆಸ್ಟ್ ಇದ್ರೆ ಸೊ ನಮ್ಗೆ ಎಕ್ಸ್ಪ್ಲೋರ್ ಮಾಡೋಕೆ ಒಂದು ಪ್ಲಾಟ್ಫಾರ್ಮ್ ಬಂದು ಯೂಟ್ಯೂಬ್. ಯೂಟ್ಯೂಬ್ ಒಂದು ದೊಡ್ಡ ಪ್ಲಾಟ್ಫಾರ್ಮ್. ನಾವು ನಮ್ಮ ಹತ್ರ ಏನಾದ್ರೂ ಒಂದು ಕಲೆ ಇತ್ತು ಅಂತಂದ್ರೆ ನಾವು ಅದನ್ನ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಅದನ್ನ ಬಿಸ್ನೆಸ್ ಆಗಿನೂ ಮಾಡ್ಕೊಳ್ಬಹುದು, ಹಾಗೆ ನಾವು ಕೂಡ ಫೇಮಸ್ ಆಗ್ಬೋದು. ಇವಾಗ ನಮ್ಗೆ ಎಷ್ಟೊಂದ್ ಜನಕ್ಕೆ ನಮ್ಮ ಹತ್ರ ಎಷ್ಟೋ ಇರುತ್ತೆ ಒಂದು ಟ್ಯಾಲೆಂಟ್ ಅನ್ನೋದು ಇರುತ್ತೆ, ಬಟ್ ಅದನ್ನ ನಮ್ಗೆ ಯಾವ ತರ ತೋರಿಸ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸೊ ಅಂತವ್ರು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ಕೊಂಡು ನೀವ್ ಇದ್ರಲ್ಲಿ ಯಶಸ್ಸನ್ನ ಕಾಣ್ಬಹುದು. ಹಾಗೆ ಟ್ಯಾಲೆಂಟ್ ಇದ್ದವರು ಅಂತಾನೆ ಅಂತಂದ್ರೆ ಏನೋ ಒಂದು ನಮ್ಗೆ ಕ್ರಾಫ್ಟ್ ಮಾಡೋದು ಗೊತ್ತಿರಬೇಕು ಅಥವಾ ಟೈಲರಿಂಗ್ ಗೊತ್ತಿರಬೇಕು ಅಂತ ಏನೂ ಇಲ್ಲ. ಇವಾಗ ಎಲ್ಲರೂ ಲೈಫ್ ಸ್ಟೈಲ್ ನ ಕೂಡ ತೋರಿಸ್ತಾರೆ, ಅಂದ್ರೆ ವ್ಲಾಗ್ಸ್ ಆತರ ಮಾಡ್ತಾರೆ. ಸೊ ನಿಮ್ಗೆ ಆ ತರದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವು ಅವ್ರು ಕೂಡ ಈ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ಬೋದು. ಹಾಗೆ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಏನೇನೆಲ್ಲ ಸಿಗುತ್ತೆ ಅಂತ ಹೇಳ್ತೀನಿ. ಮೇನ್ ಆಗಿ ದುಡ್ಡು ಪ್ಯಾಸಿವ್ ಇನ್ಕಮ್ ಆಗಿ ನಾವು ಯೂಟ್ಯೂಬ್ ಅಲ್ಲಿ ಅರ್ನ್ ಮಾಡ್ಬೋದು, ಅದೆಷ್ಟು ಬರುತ್ತೆ ಅಂತ ಮುಂದೆ ಹೇಳ್ತೀನಿ. ಆದ್ರೆ ಪ್ಯಾಸಿವ್ ಇನ್ಕಮ್ ಆಗಿ ನಮ್ಗೆ ಸ್ವಲ್ಪ ಮಟ್ಟಿಗೆ ಹಣ ಅಂತರೂ ಸಿಗತ್ತೆ. ವಿಡಿಯೋಸ್ ಎಲ್ಲ ತುಂಬಾ ಜನ ನೋಡೋಕೆ ಸ್ಟಾರ್ಟ್ ಆಯ್ತು ಅಂದ್ರೆ ನಮ್ಗೆ ಐಡೆಂಟಿಫಿಕೇಶನ್ ಸಿಗೋದೇ ಬೇರೆ ತರ, ನಮ್ಗೆ ರೆಕಗ್ನೈಸೇಷನ್ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ನಮ್ಗೆ ಬೇರೆ ಬೇರೆ ಆಪರ್ಚುನಿಟೀಸ್ ಹುಡ್ಕೊಂಡು ಬರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಪ್ರಾಡಕ್ಟ್ ರಿವ್ಯೂನ ಮಾಡ್ತಾರೆ, ಹಾಗೆ ಇವಾಗ ಸಾಕಷ್ಟು ಜನ ಟಿವಿಗೆ ಮತ್ತೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡೋದಕ್ಕೆ ಆಗ್ಲಾರ್ದವರೆಲ್ಲ ಬಂದು ಯೂಟ್ಯೂಬರ್ಸ್ ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅಲ್ಲಿಂದ ಅಡ್ವರ್ಟೈಸ್ ನ ಮಾಡಿಸ್ತಾರೆ. ಸೊ ನಿಮ್ಗೆ ಬೇರೆ ಬೇರೆ ಆಪರ್ಚುನಿಟೀಸ್, ನಮ್ಗೆ ಗೊತ್ತಾಗ್ಲಾರ್ದೆ ಇರೋ ಹಲವಾರು ಆಪರ್ಚುನಿಟೀಸ್ ನಮ್ಗೆ ಸಿಗುತ್ತಾ ಹೋಗುತ್ತೆ. ಈಗ ನೀವು ಟೈಲರಿಂಗ್ ಮಾಡ್ತಾ ಇದ್ರಿ ಅಂತ ಅನ್ಕೊಳ್ರಿ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಅದನ್ನ ನೀವು ತೋರಿಸ್ತೀರಾ ಅಂತ ಅನ್ಕೊಳ್ಳಿ, ನೀವು ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ಅಥವಾ ನಿಮ್ಮ ಹತ್ರನೇ ಬಂದು ಹೇಳಿಸ್ಕೊಳ್ಬಹುದು. ಸೊ ನಿಮ್ಗೆ ಎಲ್ಲೂ ಎಕ್ಸ್ಪ್ಲೋರ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ನೀವು ಯೂಟ್ಯೂಬ್ ನ ಬಳಸ್ಕೊಂಡು ಮಾರ್ಕೆಟಿಂಗು ಮಾಡ್ಬೋದು, ಹಾಗೆ ನೀವು ಬಿಸ್ನೆಸ್ ನ ಕೂಡ ಮಾಡ್ಕೊಳ್ಬಹುದು. ಇವಾಗ ಎಷ್ಟೊಂದ್ ಜನ ಆನ್ಲೈನ್ ಎಜುಕೇಶನ್ ಕ್ಲಾಸ್ ಹೇಳ್ತಾರೆ, ಅಂದ್ರೆ ಕ್ಲಾಸ್ ಗಳು ಮಾಡ್ತಾರೆ. ಸೊ ಅದರಿಂದನೂ ನೀವು ದುಡ್ಡನ್ನ ಮಾಡ್ಕೊಳ್ಬಹುದು. ಸೊ ಇದರಿಂದ ಸಾಕಷ್ಟು ಆಪರ್ಚುನಿಟೀಸ್ ಗಳನ್ನ ನಮ್ಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ. ಅವಾಗ ಈಗ ಎಸ್ಪೆಷಲಿ ಇವಾಗಿನ ಜನರೇಷನ್ ಅಲ್ಲಿ ಏನಾಗಿದೆ ಅಂತಂದ್ರೆ ಯೂಟ್ಯೂಬ್ ಅನ್ನೋದು ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿದೆ, ಇಲ್ಲಿ ಒಂದು ಹೆವಿ ಟ್ರಾಫಿಕ್ ಫಾರ್ಮ್ ಆಗುತ್ತೆ. ಸೊ ನಿಮ್ಗೆ ಸಾಕಷ್ಟು ಆಪರ್ಚುನಿಟೀಸ್ ಎಲ್ಲವೂ ಸಿಗುತ್ತಾ ಹೋಗುತ್ತೆ. ಸೊ ನಿಮ್ಗೆ ನಿಮ್ಮ ಹತ್ರನೂ ಅಂತ ಒಂದು ಟ್ಯಾಲೆಂಟ್ ಇತ್ತು ಅಂತಂದ್ರೆ ನೀವು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಬಹುದು. ಇವಾಗ ಯಾಕೆ ಯೂಟ್ಯೂಬ್ ಅನ್ನೋದು ಗೊತ್ತಾಯ್ತು ನಮ್ಗೆ. ನೆಕ್ಸ್ಟ್ ಇವಾಗ ನಾನು ಚಾನೆಲ್ನ ಯಾವ ತರ ಕ್ರಿಯೇಟ್ ಮಾಡೋದು, ಹಾಗೆ ಅದನ್ನ ಯಾವ ತರ ಬೆಳೆಸ್ಕೊಂತ ಹೋಗೋದು ಅನ್ನೋದನ್ನ ಹೇಳ್ತೀನಿ. ಸೊ ಇವಾಗ ನಾನು ಮುಂದೆ ಹೇಳೋದೆಲ್ಲಾನು ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಯಾರಾದ್ರೂ ಚಾನೆಲ್ನ ಓಪನ್ ಮಾಡೋರಿದ್ರೆ ಅದನ್ನ ಮಿಸ್ ಮಾಡ್ಲಾರ್ದೇನೆ ನೋಡಿ. ಚಾನೆಲ್ನ ಫಸ್ಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನಮ್ಗೆ ಯಾವ್ದ್ರ ಮೇಲೆ ನಾವು ಕ್ರಿಯೇಟ್ ಮಾಡ್ತಿದೀವಿ ಅನ್ನೋದು ಒಂದು ನಮ್ಗೆ ಐಡಿಯಾ ಇರಬೇಕು. ಇವಾಗ ನಾವು ಬ್ಯೂಟಿ ರಿಲೇಟೆಡ್ ಮಾಡ್ತಾ ಇದ್ದೀವೋ ಅಥವಾ ಟೈಲರಿಂಗ್ ಅಥವಾ ಕ್ರಾಫ್ಟ್ ಏನು ನಾವು ಎದುರ ಬಗ್ಗೆ ಚಾನೆಲ್ನ ಓಪನ್ ಮಾಡ್ತಿದೀವಿ ಅನ್ನೋದು ಒಂದು ಕ್ಲಾರಿಟಿ ನಮ್ಗೆ ಇರಬೇಕು. ಅದಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಬಂದು ನಮ್ಮ ಚಾನೆಲ್ ನೇಮ್. ಚಾನೆಲ್ ನೇಮ್ ಅನ್ನೋದು ತುಂಬಾ ಒಂದ್ ಟ್ರೆಂಡಿ ಆಗಿರ್ಬೇಕು, ಹಾಗೆ ಒಂಥರ ಕ್ಯಾಚಿ ನೇಮ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಅವ್ರವ್ರ ನೇಮ್ಸ್ ಇಂದಾನೇ ತೆಗಿತಾರೆ, ಅಂದ್ರೆ ಸ್ಟಾರ್ಟ್ ಮಾಡ್ತಾರೆ ಚಾನೆಲ್ ನೇಮ್ನ. ಬಟ್ ನನ್ಗನ್ಸೋದು, ನಂದು ಕೂಡ ಹಾಗೆ ಇದೆ, ಬಟ್ ನನ್ಗನ್ಸಿದ್ದು ಆದ್ಮೇಲೆ ಒಂದು ಟ್ರೆಂಡಿ ನೇಮು ಅಥವಾ ಕ್ಯಾಚಿ ನೇಮು ಇದ್ರೆ ತುಂಬಾ ಚೆನ್ನಾಗಿರುತ್ತೆ.
ಹಾಗೆ ಕೇಳೋರ್ಗೂ ಚೆನ್ನಾಗಿರುತ್ತೆ ಏನಪ್ಪ ಚಾನೆಲ್ ಅಲ್ಲಿ ಏನಿದೆ ಅಂತ ಹೇಳಿ ಹೋಗಿ ನೋಡೋ ಹಾಗೆ ಒಂದು ಇಂಟ್ರೆಸ್ಟಿಂಗ್ ನೇಮ್ ನ ಹುಡುಕಬೇಕಾಗುತ್ತೆ ನಮ್ಮ ಚಾನೆಲ್ ಗೆ ಅದಾದ್ಮೇಲೆ ನಾವು ಒಂದು ಎರಡು ನೇಮ್ಸ್ ನ ಹುಡುಕೊಂಡು ಇಟ್ಕೊಂಡಿರಬೇಕು ಯಾಕಂದ್ರೆ ಮುಂಚೆನೇ ಯಾರಾದರೂ ಒಬ್ಬರು ಕ್ರಿಯೇಟ್ ಕೂಡ ಮಾಡಿರಬಹುದು ಆ ತರದ್ದು ಸೋ ಅದರದ್ದು ನಾವು ಒಂದು ಎರಡು ಮೂರು ನೇಮ್ ಇಟ್ಕೊಂಡಾಗ ತುಂಬಾ ಒಳ್ಳೆಯದು ಹಾಗೆ ನಮ್ಮ ನೇಮ್ ಕೂಡ ರಿಲೇಟೆಡ್ ನಾವು ಎದರ ಬಗ್ಗೆ ಮಾಡ್ತಿದೀವಿ ನೋಡಿ ಇವಾಗ ಅಡಿಗೆ ಆಗಿದ್ರೆ ಅದು ಅಕ್ಕಿ ಅಡಿಗೆ ಅಂತ ಆಗಿರಬಹುದು ಅಥವಾ ಟಿಪ್ಸ್ ಏನಾದರೂ ಹೇಳ್ತಾ ಇದ್ರೆ ಅದರ ರಿಲೇಟೆಡ್ ಅಂದ್ರೆ ಆ ತರದ್ದು ನಮಗೆ ಗೊತ್ತಾಗಬೇಕು ಆ ಚಾನೆಲ್ ಅಂತಂದ್ರೆ ಆ ತರದ್ದು ನಾವು ಹುಡುಕೊಂಡು ಇಟ್ಕೊಂಡಾಗ ತುಂಬಾ ಯೂಸ್ ಆಗುತ್ತೆ ಚಾನೆಲ್ ನೇಮ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಯ್ತಲ್ವಾ ಈಗ ಅದಕ್ಕೆ ನಾವು ಚಾನೆಲ್ ನ ಕ್ರಿಯೇಟ್ ಮಾಡೋಕಿನ ಮುಂಚೆ ಫಸ್ಟ್ ನಾವು ಒಂದು ಇಮೇಲ್ ಐಡಿ ನ ಕ್ರಿಯೇಟ್ ಮಾಡ್ಕೊಳ್ಳಬೇಕು ಇಮೇಲ್ ಐಡಿ ಕೂಡ ಅಷ್ಟೇ ನಾವು ಇವಾಗಿಂದ ಥಿಂಕ್ ಅಂದ್ರೆ ಇಮೇಲ್ ಐಡಿ ಯಾವ ತರ ಇರಬೇಕು ಅಂತಂದ್ರೆ ನಮ್ಮ ಚಾನೆಲ್ ನೇಮ್ ಏನು ಇರುತ್ತೆ ನೋಡಿ ಅದು ಅದೇ ತರನೇ ನಮ್ಮ ಇಮೇಲ್ ಐಡಿ ಕೂಡ ಇರಬೇಕು ಅದೇ ಇಮೇಲ್ ಐಡಿ ಇರಬೇಕು ಆ ತರ ಇದ್ದಾಗ ಏನಾಗುತ್ತೆ ಅಂತಂದ್ರೆ ನಮಗೆ ಹೇಳೋದಕ್ಕೂ ಕೂಡ ಈಜಿ ಆಗುತ್ತೆ ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಇತರಲ್ಲ ನೋಡೋರಿಗೂ ಕೂಡ ನಮ್ಮನ್ನ ರೀಚ್ ಮಾಡೋದಕ್ಕೆ ತುಂಬಾ ಈಜಿ ಆಗುತ್ತೆ ನೆನಪಿಟ್ಕೊಳ್ಳೋಂತದ್ದೇನಿರೋದಿಲ್ಲ ಚಾನೆಲ್ ನೇಮ್ @gmail.id @gmail.com ಅಂತ ಇದ್ರೆ ಸೋ ನಿಮಗೂ ಹೇಳೋದಕ್ಕೆ ತುಂಬಾ ಈಜಿ ಆಗುತ್ತೆ ಹಾಗೆ ಅವರಿಗೆ ನೆನಪಿಟ್ಕೊಳ್ಳೋಂ ಕೂಡ ತುಂಬಾ ಈಜಿ ಆಗುತ್ತೆ ಹಾಗೆ ನಾವು ಇವಾಗ ಬಿಸ್ನೆಸ್ ಅಂತ ಏನಾದರೂ ಬಂತು ನಮಗೆ ಕ್ವೆರೀಸ್ ಅಂತ ಬಂದಾಗ ಸೋ ನಾವು ಅದನ್ನ ಈಜಿಯಾಗಿ ಹೇಳಬಹುದು ಸೋ ಅದಕ್ಕೆ ನಮ್ಮ ಚಾನೆಲ್ ನೇಮ್ ಹಾಗೆ ನಮ್ಮ ಒಂದು ಇಮೇಲ್ ಐಡಿ ಸೇಮ್ ಇರಬೇಕು ಸೋ ಫಸ್ಟ್ ನಾವು ಇಮೇಲ್ ಐಡಿ ನ ಕ್ರಿಯೇಟ್ ಮಾಡ್ಕೊಂಡ ಮೇಲೆ ನಮ್ಮ ಚಾನೆಲ್ ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು ಸೋ ನಾನು ಯಾವ ತರ ಕ್ರಿಯೇಟ್ ಮಾಡಿದೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ನಾನು ಮುಂಚೆನೇ ಹೇಳ್ದಂಗೆ ನಾನು ಎರಡು ನೇಮ್ಸ್ ನ ತಗೊಳ್ತಾ ಇದ್ದೀನಿ ಅಂದ್ರೆ ಚಾನೆಲ್ ಓಪನ್ ಮಾಡೋದಕ್ಕೆ ನೇಮ್ಸ್ ಒಂದ್ ಬಂದು ನನ್ನ ಸ್ಪೆಷಲ್ ಕುಕಿಂಗ್ ಹಾಗೆ ಇನ್ನೊಂದು ನಮ್ಮೂರ ಡೈಲಿ ಬ್ಲಾಗ್ಸ್ ಅಂತ ಹೇಳಿ ತಗೊಳ್ತಾ ಇದ್ದೀನಿ ಇವೆರಡು ನೇಮ್ಸ್ ಮೇಲೆ ನಾವು ಚೆಕ್ ಮಾಡೋಣ ನೆಕ್ಸ್ಟ್ ನನಗೆ google.com ಬಂದಿದ್ದೀನಿ ಅದಾದ್ಮೇಲೆ ಜಿಮೇಲ್ ಗೆ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ನಾವು ಕ್ರಿಯೇಟ್ ಅಕೌಂಟ್ ಗೆ ಹೋಗ್ಬೇಕು ಈ ಕ್ರಿಯೇಟ್ ಅಕೌಂಟ್ ಗೆ ಹೋದ್ರೆ ನಾವು ಇಲ್ಲಿಗೆ ಬರ್ತೀವಿ ಇಲ್ಲಿ ಬಂದಾಗ ನಿಮ್ಮ ಇನ್ಫಾರ್ಮೇಶನ್ ಎಲ್ಲ ಕೇಳುತ್ತೆ ಸೊ ಫಸ್ಟ್ ನೇಮು ಲಾಸ್ಟ್ ನೇಮು ಇವೆಲ್ಲ ಫಿಲ್ ಮಾಡ್ಬೇಕು ಯೂಸರ್ ನೇಮ್ ಅಂತ ಇದ್ದಲ್ಲಿ ನಿಮ್ಮ ಚಾನೆಲ್ ನೇಮ್ ನ ನೀವು ಹಾಕ್ಬೇಕು ಹಾಗೆ ನಿಮ್ಗೆ ಏನಿಷ್ಟ ಅನ್ನೋ ಪಾಸ್ವರ್ಡ್ ನ ನೀವು ಇಟ್ಕೊಳ್ಬಹುದು ಅದಾದ್ಮೇಲೆ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಫೋನ್ ನಂಬರ್ ನ ಕೊಡ್ಬೇಕು ಇಲ್ಲಿ ನೀವು ಇಂಡಿಯಾ ಅಂತ ಹೇಳಿ ನಿಮ್ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಂಡು ನಂಬರ್ ಕೊಡ್ಬೇಕು ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಅಲ್ಲಿ ಏನ್ ಇನ್ಫಾರ್ಮೇಶನ್ ಕೊಟ್ಟಿದಾರೆ ಅದೆಲ್ಲ ಕೊಟ್ಟು ನೆಕ್ಸ್ಟ್ ಅಂತ ಕೊಟ್ರೆ ನಿಮ್ಮ ಫೋನ್ ನಂಬರ್ ಗೆ OTP ಬರುತ್ತೆ ನೆಕ್ಸ್ಟ್ ನೀವು ಇಲ್ಲಿ ಇದನ್ನ ಎಂಟ್ರಿ ಮಾಡ್ಬೇಕು ಸೊ ನಿಮ್ಮ OTP ನ ಎಂಟ್ರಿ ಮಾಡಿದ್ಮೇಲೆ ಅದು ವೆರಿಫೈ ಆಗುತ್ತೆ ಸೊ ವೆರಿಫೈ ಆದ್ಮೇಲೆ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಇರುತ್ತೆ ಒಂದ್ಸತಿ ಓದ್ಕೊಂಡ್ಬಿಡಿ ಓದ್ಕೊಂಡ್ಮೇಲೆ ಐ ಅಗ್ರಿ ಅಂತ ಕೊಟ್ರೆ ನೀವು ನಿಮ್ಮ ಜಿಮೇಲ್ ಓಪನ್ ಆಗುತ್ತೆ ಅಂದ್ರೆ ನೀವು ನಿಮ್ಮ ಇಮೇಲ್ ಐಡಿಗೆ ಬರ್ತೀರಾ ಸೊ ಇಲ್ಲಿ ನೋಡ್ಬೋದು ನೀವು ನಿಮ್ಗೆ ಒಂದ್ ಮೇಲ್ ಕೂಡ ಬಂದಿದೆ ಗೂಗಲ್ ಕಡೆಯಿಂದ ಸೊ ಇಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗ್ತಾ ಇದೆ ನೋಡಿ 2 ಅಂತ ಅಲ್ಲಿ ನಿಮ್ಮ ಇಮೇಲ್ ಐಡಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೆಕ್ಸ್ಟ್ ಇವಾಗ ಇಲ್ಲಿ ಗೂಗಲ್ ಆಪ್ಸ್ ಅಂತ ಇದೆ ಅಲ್ಲ ನಾನು ಇಲ್ಲಿಂದಾನೇ ಇವಾಗ ಯೂಟ್ಯೂಬ್ಗೆ ಹೋಗ್ತಾ ಇದ್ದೀನಿ ನೋಡಿ ಅಲ್ಲಿ ಯೂಟ್ಯೂಬ್ ಅಂತ ಕಾಣಿಸ್ತಾ ಇದೆ ಅಲ್ಲ ಸೊ ಇದನ್ನ ಪ್ರೆಸ್ ಮಾಡ್ಕೊಂಡ್ರೆ ನೀವು ಯೂಟ್ಯೂಬ್ಗೆ ಬರ್ತೀರಾ ಸೊ ಇಲ್ಲಿ ನೋಡ್ಬೋದು ಬೇರೆ ಬೇರೆ ತರದ ವಿಡಿಯೋಸ್ ಕಾಣುತ್ತೆ ಅಲ್ಲಿ ಲೋಗೋ ಅಲ್ಲಿ ನಿಮ್ಮ ಫಸ್ಟ್ ನೇಮ್ ಏನ್ ಕೊಟ್ಟಿರ್ತೀರಲ್ಲ ಉಮಾ ಸುಮ್ ಅಂತ ಹೇಳಿ ಯು ಅಂತ ಡಿಸ್ಪ್ಲೇ ಆಗಿದೆ ಸೊ ಇಲ್ಲಿ ಬಂದು ನಿಮ್ಗೆ ಬೇರೆ ಬೇರೆ ಆಪ್ಷನ್ಸ್ ಕಾಣುತ್ತೆ ಅದರಲ್ಲಿ ನೀವು ಕ್ರಿಯೇಟೆಡ್ ಚಾನೆಲ್ ಗೆ ಹೋಗ್ಬೇಕು ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಓದ್ಬೇಕು ಇಲ್ಲಿ ಕೇಳುತ್ತೆ ನಿಮ್ಗೆ ಉಮಾ ಸುಮ್ ಅಂತಾನೆ ನೇಮ್ ಇಲ್ಲ ಅಥವಾ ನೀವು ಬೇರೆ ನೇಮ್ ಏನಾದ್ರೂ ಕೊಡ್ತೀರಾ ಅಂತ ಹೇಳಿ ಕಸ್ಟಮ್ ನೇಮ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಕಸ್ಟಮ್ ನೇಮ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ನಾನು ಏನ್ ಇಟ್ಕೊಂಡಿದ್ನಲ್ಲ ನನ್ನ ಸ್ಪೆಷಲ್ ಕುಕಿಂಗ್ ಅಂತ ಹೇಳಿ ಸೊ ಆ ನೇಮ್ ನ ಇಲ್ಲಿ ನಾನು ಕೊಡ್ತಾ ಇದ್ದೀನಿ ಇಲ್ಲಿ ಏನ್ ಕೊಡ್ತಿರೋ ಇದೇ ನಿಮ್ಮ ಚಾನೆಲ್ ನೇಮು ಸೊ ನೀವೇನಾದ್ರೂ ಚೇಂಜ್ ಸ್ವಲ್ಪ ಮಟ್ಟಿಗೆ ಚೇಂಜ್ ಏನಾದ್ರು ಮಾಡೋ ಹಾಗಿತ್ತಂತಂದ್ರೆ ನೀವು ಇಲ್ಲಿ ಮಾಡಬಹುದು ಸೊ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಇಮೇಜ್ ಕೇಳುತ್ತೆ ನಿಮ್ಮ ಇಮೇಜ್ ನ ನಿಮ್ಮ ಪಿಕ್ಚರ್ ನ ನೀವು ಅಪ್ಲೋಡ್ ಮಾಡಬಹುದು ಹಾಗೆ ಇಲ್ಲಿ ನೆಕ್ಸ್ಟ್ ನಿಮ್ಮ ಚಾನೆಲ್ ಬಗ್ಗೆ ಡಿಸ್ಕ್ರಿಪ್ಷನ್ ನ ಕೇಳುತ್ತೆ ನೀವು ನಿಮ್ಮ ಚಾನೆಲ್ ಬಗ್ಗೆ ಇಲ್ಲಿ ಬರ್ಕೊಳ್ಬಹುದು ಅದಾದ್ಮೇಲೆ ನಿಮ್ಗೆ ಇಲ್ಲಿ ಫೇಸ್ಬುಕ್ ಲಿಂಕ್ ಕೊಡ್ಬೋದು ಟ್ವಿಟರ್ ಹಾಗೆ ಇನ್ಸ್ಟಾಗ್ರಾಮ್ ಎಲ್ಲ ಲಿಂಕ್ ನೀವು ಕೊಡ್ಬೋದು ಸೊ ಇದೆಲ್ಲ ಮಾಡ್ಕೊಂಡು ಬಂದ್ರೆ ಅಫಿಷಿಯಲ್ ಆಗಿ ನಿಮ್ಮ ಚಾನೆಲ್ ಕ್ರಿಯೇಟ್ ಆಯ್ತು ಇದು ಬಂದು ನಿಮ್ಮ ಡ್ಯಾಶ್ ಬೋರ್ಡ್ ಸೊ ಇಲ್ಲೆಲ್ಲ ನಿಮ್ಗೆ ಆಪ್ಷನ್ಸ್ ಎಲ್ಲ ಡಿಫ್ರೆಂಟ್ ಆಗಿ ಕಾಣುತ್ತೆ ನೀವು ಆ ವಿಡಿಯೋಸ್ ಏನಾದ್ರೂ ಅಪ್ಲೋಡ್ ಮಾಡೋ ಹಂಗಿತ್ತಂತಂದ್ರೆ ಅಲ್ಲಿ ಅಪ್ಲೋಡ್ ಮಾಡ್ಬೋದು ಇಲ್ಲಿ ನೀವು ಮಾನಿಟೈಸೇಷನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ಬರ್ತೀರಾ ಇಲ್ಲಿ ಬಂದ್ಮೇಲೆ ಅಪ್ಡೇಟ್ ಮಾಡ್ಬೋದು ನಿಮ್ದು ಯಾವ ಕಂಟ್ರಿ ಅಂತ ಹೇಳಿ ಆ ಕಂಟ್ರಿನ ಕೊಟ್ಟು ಬಿಟ್ಟು ನೆಕ್ಸ್ಟ್ ನೀವು ಸೇವ್ ಮಾಡಬೇಕು ಸೇವ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನಿಮ್ಮ ಟಾರ್ಗೆಟ್ ನ ತೋರಿಸುತ್ತೆ ಅಂದ್ರೆ 1000 ಸಬ್ಸ್ಕ್ರೈಬರ್ಸ್ 4000 ಅವರ್ಸ್ ಇದು ಕಂಪ್ಲೀಟ್ ಆದ್ಮೇಲೆ ನೀವು ನೋಟಿಫೈ ಮಾಡುವಂತಂದ್ರೆ ಅದು ನಿಮ್ಗೆ ನೋಟಿಫೈ ಮಾಡುತ್ತೆ ಸೊ ಇಷ್ಟೆಲ್ಲ ಮಾಡ್ಕೊಂಡ್ರೆ ನಿಮ್ಮ ಮಾನಿಟೈಸೇಷನ್ ಕೂಡ ಆದಂಗೆ
ಚಾನೆಲ್ ನ ಯಾತರ ಕ್ರಿಯೇಟ್ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬಂದ್ರಲ್ವಾ. ನೆಕ್ಸ್ಟ್ ನಾನು ಇವಾಗ ವಿಡಿಯೋಸ್ ನ ಅಪ್ಲೋಡ್ ಮಾಡೋದಕ್ಕೆ ಹಾಗೆ ನಮ್ಮ ಚಾನೆಲ್ ಗ್ರೋ ಆಗೋದಕ್ಕೆ ಕೆಲವು ಟಿಪ್ಸ್ ಹಾಗೆ ಟ್ರಿಕ್ಸ್ ಸಜೆಷನ್ಸ್ ನ ಕೊಡ್ತೀನಿ. ನಮ್ಗೀಗ ಒಂದು ಒಳ್ಳೆ ಅಡುಗೆ ರೆಡಿ ಆಗ್ಬೇಕು ಅಂತಂದ್ರೆ ಎಲ್ಲಾ ಇಂಗ್ರೀಡಿಯಂಟ್ಸ್ ಯಾತರ ಇಂಪಾರ್ಟೆಂಟ್ ಅದೇ ರೀತಿಯಾಗಿ ನಮ್ಮ ಒಂದು ವಿಡಿಯೋ ಒಂದು ಉತ್ತಮವಾದಂತಹ ವಿಡಿಯೋ ನಾವು ಕೊಡಬೇಕು ಅಂತಂದ್ರೆ ನಮ್ಮ ಹತ್ರ ಕೂಡ ಕೆಲವು ಸಾಮಗ್ರಿಗಳು ಇರಬೇಕು. ಸೊ ಎಲ್ಲವೂ ಇದ್ದಾಗ ಮಾತ್ರನೇ ನಾವು ಒಂದು ಒಳ್ಳೆ ವಿಡಿಯೋನ ಕೊಡೋಕೆ ಸಾಧ್ಯ. ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ನಾವು ಶೂಟ್ ಮಾಡುವಂತ ನಮ್ಮ ಕ್ಯಾಮರಾ ಕ್ಯಾಮರಾ ಇದ್ರೆ ಓಕೆ, ಇಲ್ಲ ಅಂತಂದ್ರೆ ನಮ್ಮ ಹತ್ರ ಇರುವಂತ ಸೆಲ್ ಫೋನ್ ಅಲ್ಲಿನೇ ನಾವು ಶೂಟ್ ಮಾಡಬಹುದು. ನಮ್ಮ ಒಂದು ಕ್ಯಾಮರಾ ಕ್ಲಾರಿಟಿ ಚೆನ್ನಾಗಿದ್ರೆ ಸಾಕು. ಇವಾಗ ಹೊಸದಾಗಿ ಬರ್ತಾ ಇರೋರೆಲ್ಲ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿನೇ ಅವರೊಂದು ಗ್ರೌಂಡ್ ಲೆವೆಲ್ ವರ್ಕ್ ನ ಮಾಡ್ಕೊಂಡು ಅಥವಾ ವಿಡಿಯೋಸ್ ನ ಎಡಿಟ್ ಎಲ್ಲ ಮಾಡ್ಕೊಂಡು ಒಂದು ಒಳ್ಳೆ ಗುಣಮಟ್ಟದ ವಿಡಿಯೋಸ್ ನ ರೆಡಿ ಮಾಡ್ಕೊಂಡೇ ಚಾನೆಲ್ ಕ್ರಿಯೇಟ್ ಮಾಡಿ ಹಾಕ್ತಾ ಹೋಗ್ತಾ ಇದಾರೆ. ಸೊ ನಮಗೂ ವಿಡಿಯೋಸ್ ನ ನೋಡಿದಾಗ ತುಂಬಾನೇ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಅದೇ ರೀತಿಯಾಗಿ ನಾವು ಕೂಡ ಎಲ್ಲಾನು ಪ್ರಿಪೇರ್ ಆಗಿನೇ ವಿಡಿಯೋಸ್ ನ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಅದ್ರ ನನ್ನ ವಿಷಯದಲ್ಲಿ ಏನಾಗಿತ್ತು ಅಂತಂತಂದ್ರೆ ಎಲ್ಲ ಫೀಲ್ಡ್ ಗೆ ಬಂದ್ಮೇಲೆ ನಾನು ಒಂದೊಂದೇ ಇಂಪ್ರೂವ್ ಆಗಿ ಹೋಗಿದ್ದು. ಬಟ್ ಇವಾಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳಿ. ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿನೇ ಒಂದು ಸ್ಟ್ಯಾಂಡರ್ಡ್ ವಿಡಿಯೋ ಒಂದು ವಿಡಿಯೋ ಕ್ವಾಲಿಟಿ ಅಥವಾ ಒಂದು ಒಳ್ಳೆ ಉತ್ತಮ ಗುಣಮಟ್ಟದ ವಿಡಿಯೋಸ್ ನ ಹಾಕ್ತಾ ಬಂದ್ರೆ ನಮ್ಮ ವ್ಯೂವರ್ಸ್ ಗೂ ಇಂಟ್ರೆಸ್ಟ್ ಬರುತ್ತೆ, ನಮ್ಮ ಸಬ್ಸ್ಕ್ರೈಬರ್ಸ್ ಗೂ ಇಷ್ಟ ಆಗುತ್ತೆ, ಆ ವಿಡಿಯೋ ತುಂಬಾ ಜನಕ್ಕೆ ಕೂಡ ರೀಚ್ ಆಗುತ್ತೆ. ಸೊ ಅದಕ್ಕೆ ನಾವು ನಮ್ಮ ಹತ್ರ ಇರುವಂತ ನಮ್ಮ ಸೆಲ್ ಫೋನ್ ಅಲ್ಲಿನೇ ನಾವು ವಿಡಿಯೋಸ್ ನ ಶೂಟ್ ಮಾಡಬಹುದು. ಒಂದು ಚೆನ್ನಾಗಿರುವಂತ ಒಂದು ಕ್ಲಾರಿಟಿ ಆಗಿರುವಂತ ಕ್ಯಾಮರಾ ಇತ್ತು ಅಂದ್ರೆ ನಾವು ಅದರಲ್ಲಿನೇ ಶೂಟ್ ಮಾಡಬಹುದು. ಹಾಗೆ ನಾವು ಏನಾದ್ರೂ ಇವಾಗ ಏನೋ ಕುಕಿಂಗ್ ಅಂತ ಅನ್ಕೊಳ್ಳೋಣ, ಅದೆಲ್ಲ ತೋರಿಸ್ತಾ ಇದೀವಿ ಅಂತ ಅನ್ಕೊಳ್ಳಿ, ನಾವು ಕೈಯಲ್ಲಿನ ಇಟ್ಕೊಂಡ್ರೆ ಶೇಕ್ ಆಗುತ್ತೆ ವಿಡಿಯೋಸ್ ನ, ಅಥವಾ ಈ ತರ ಕುತ್ಕೊಂಡೆ ಮಾತಾಡ್ತಾ ಇದ್ದಾಗ ನಮ್ಗೆ ಟ್ರೈಪಾಡ್ ಹೆಲ್ಪ್ ಬೇಕಾಗುತ್ತೆ. ಸೊ ಟ್ರೈಪಾಡ್ ಇದ್ರೆ ತುಂಬಾ ಉತ್ತಮ. ಅದಾದ್ಮೇಲೆ ನೆಕ್ಸ್ಟ್ ಇವಾಗ ನಾವು ಶೂಟ್ ಮಾಡ್ತೀವಿ, ಒಂದೇ ಒಟ್ಟಿಗೆನೆ ಎಲ್ಲ ಕಂಟಿನ್ಯೂಸ್ ಶೂಟ್ ಮಾಡಕ್ಕಾಗಲ್ಲ, ಸ್ವಲ್ಪ ಸ್ವಲ್ಪ ಶೂಟ್ ಮಾಡ್ತೀವಿ. ಶೂಟ್ ಮಾಡಿದ್ಮೇಲೆ ಆ ವಿಡಿಯೋನ ಎಡಿಟ್ ಮಾಡ್ಬೇಕು ತಾನೆ, ವಿಡಿಯೋನ ಮರ್ಜ್ ಮಾಡೋದಾಯ್ತು, ನಮ್ಗೆ ಬೇಡ ಆಗಿರೋದನ್ನ ತೆಗಿಯೋದಾಯ್ತು, ಅದನ್ನೆಲ್ಲ ಮಾಡೋದಕ್ಕೆ ನಮ್ಗೆ ವಿಡಿಯೋ ಎಡಿಟಿಂಗ್ ಟೂಲ್ಸ್ ಅಂತ ಬರುತ್ತೆ. ಸೊ ಅದರಲ್ಲಿ ನಾವು ಈ ವಿಡಿಯೋಸ್ ಎಲ್ಲ ಹಾಕ್ಬಿಟ್ಟು ಎಡಿಟ್ ಮಾಡ್ಬೇಕು. ಅದಕ್ಕೆ ಯಾವ್ದಾವ ಟೂಲ್ಸ್ ಇದಾವೆ ಅಂತಂದ್ರೆ ಕೈನ್ ಮಾಸ್ಟರ್ ಆಗಿರ್ಬೋದು, ಫಿಲಿಮೋರಾ ಆಗಿರ್ಬೋದು, ಅಥವಾ ಸ್ಪ್ಲೈಸ್ ಅಂತ ಬರುತ್ತೆ, ಬೇರೆ ಬೇರೆ ಸಾಕಷ್ಟು ಇದಾವೆ. ಅದನ್ನ ನೋಡ್ಕೊಳ್ಳಿ, ನಿಮ್ಗೆ ಅದಿಷ್ಟ ಆಗುತ್ತೋ ಅದ ನೀವು ಕ್ಯಾಮ್ರಾದಲ್ಲಿ ಅಂದ್ರೆ ಫೋನ್ ಅಲ್ಲಿನೇ ಮಾಡ್ತಿರೋ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಹಾಕೊಂಡು ಮಾಡ್ತಿರೋ. ಸೊ ನಿಮ್ಗೆ ಯಾವ್ದು ಕಂಫರ್ಟ್ ಅನ್ಸುತ್ತೋ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಟ್ರೈ ಮಾಡ್ಬಿಟ್ಟು ನೀವು ಎಡಿಟ್ ಮಾಡಬಹುದು. ವಿಡಿಯೋ ಎಲ್ಲ ಎಡಿಟ್ ಆದ್ಮೇಲೆ ನಮ್ಗೆ ನೆಕ್ಸ್ಟ್ ಬರೋದು ಬಂದ್ಬಿಟ್ಟು ತಂಬ್ನೇಲ್. ತಂಬ್ನೇಲ್ ಅಂತಂದ್ರೆ ಏನಂತಂದ್ರೆ ಈಗ ನಾವು ವಿಡಿಯೋಸ್ ನ ನೋಡ್ತಾ ಇದ್ದಾಗ ಫಸ್ಟ್ ಗೆ ನಮ್ಗೊಂದು ಇಮೇಜ್ ಕಾಣುತ್ತಲ್ಲ, ಅದಕ್ಕೆ ತಂಬ್ನೇಲ್ ಅಂತಾರೆ ಯೂಟ್ಯೂಬ್ ಅಲ್ಲಿ. ಸೊ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದು ನೀವು ಯಾವತರ ಇರಬೇಕು ಅಂತಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೇಕು, ಅದನ್ನ ನೋಡಿದ ತಕ್ಷಣ ನಿಮ್ಗೆ ಓಪನ್ ಮಾಡ್ಬೇಕು ಅಂತ ಅನ್ಸ್ಬೇಕು, ಆ ತರ ನೀವು ತಂಬ್ನೇಲ್ ಮಾಡ್ಬೇಕು. ತಂಬ್ನೇಲ್ ಮಾಡೋದು ಕೂಡ ಸಾಕಷ್ಟು ಟೂಲ್ಸ್ ಇದಾವೆ, ಅದರಲ್ಲಿ ಯೂಟ್ಯೂಬ್ ತಂಬ್ನೇಲ್ ಮೇಕರ್ ಅಂತಾನೆ ಬರುತ್ತೆ. ನೀವು ಫೋನ್ ಅಲ್ಲಿ ಮಾಡ್ತಾ ಇದ್ರೆ ಹಾಗೆ, ನೀವು ಲ್ಯಾಪ್ಟಾಪ್ ಅಲ್ಲಿ ಎಲ್ಲ ಮಾಡ್ತಾ ಇದ್ರೆ ಕ್ಯಾನ್ವಾ ಅಂತ ಬರುತ್ತೆ. ಸೊ ನೀವು ಅದರಲ್ಲೆಲ್ಲ ನಿಮ್ ಯೂ ತಂಬ್ನೇಲ್ ನೀವು ಮಾಡ್ಕೊಳ್ಬಹುದು. ನೆಕ್ಸ್ಟ್ ಈಗ ನಾವು ಹೊರಗಡೆ ಹೋಗಿದೀವಿ ಅನ್ಕೊಳ್ಳಿ, ಹೊರಗಡೆ ಹೋದಾಗ ಡಿಸ್ಟರ್ಬೆನ್ಸ್ ಬಹಳ ಇರುತ್ತೆ, ನಮ್ಮ ವಾಯ್ಸ್ ಕೇಳಿಸೋದೇ ಇಲ್ಲ, ಅದರಲ್ಲಿ ವಾಯ್ಸ್ ಕೇಳಿಸೋದಿಲ್ಲ ಅಂದ್ರೆ ಗಸ್ ಅಂತ ಹೇಳಿ ಡಿಸ್ಟರ್ಬೆನ್ಸ್ ಎಲ್ಲ ಬರ್ತಾ ಇರತ್ತೆ. ಸೊ ಅದಕ್ಕೆ ನಮ್ಮ ಹತ್ರ ಮೈಕ್ರೋಫೋನ್ ಇತ್ತು ಅಂತಂದ್ರೆ ನೀಟಾಗಿ ಬರುತ್ತೆ, ನೀಟಾಗಿ ಕೇಳಿಸುತ್ತೆ, ಸೌಂಡ್ ನ ಅವಾಯ್ಡ್ ಮಾಡುತ್ತೆ. ಹಾಗೆ ನಾವು ಇವಾಗ ವಾಯ್ಸ್ ಓವರ್ ಕೊಡ್ಬೇಕು, ವಿಡಿಯೋ ಎಲ್ಲ ಶೂಟ್ ಮಾಡ್ಬಿಟ್ಟಿರ್ತೀವಿ, ವಾಯ್ಸ್ ಓವರ್ ಕೊಡ್ಬೇಕಾಗುತ್ತೆ. ಸೊ ವಾಯ್ಸ್ ಓವರ್ ಎಲ್ಲ ಕೊಡ್ತಾ ಇರ್ಬೇಕಾದ್ರೆ ನಮ್ಮ ಹತ್ರ ಒಂದು ಇಯರ್ಫೋನ್ಸ್ ಇದ್ರೆ ಸಾಕು, ಅದರಲ್ಲಿನೇ ನಾವು ವಾಯ್ಸ್ ಓವರ್ ನ ಮಾಡಬಹುದು. ಸೊ ಫ್ರೆಂಡ್ಸ್, ಇದಿಷ್ಟು ಒಂದು ಒಂದು ಒಳ್ಳೆ ಉತ್ತಮ ಗುಣಮಟ್ಟದ ಒಂದು ವಿಡಿಯೋನ ಮಾಡ್ಬೇಕಾದ್ರೆ ನಮ್ಗೆ ಇದಿಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಫೋನು, ಟ್ರೈಪಾಡು, ಹಾಗೆ ಟೂಲು ಎಡಿಟ್ ಮಾಡೋಕೆ ಟೂಲ್ಸ್, ಥಂಬ್ನೇಲ್, ಹಾಗೆ ಮೈಕ್ರೋಫೋನ್ ಅಥವಾ ಇಯರ್ ಫೋನ್, ಇಷ್ಟು ಇತ್ತಂತಂದ್ರೆ ನಾವು ಈಸಿಯಾಗಿ ಒಂದು ವಿಡಿಯೋನ ಮಾಡಬಹುದು. ಇಷ್ಟೆಲ್ಲ ಆದ್ಮೇಲೆ ನಮ್ಮ ನೆಕ್ಸ್ಟ್ ಗಮನ ಬಂದು ಯೂಟ್ಯೂಬ್ ಅಲ್ಲಿ ನಮ್ಮ ಒಂದು ಟಾರ್ಗೆಟ್ ನ ರೀಚ್ ಮಾಡೋದು ಅಂತ. ಟಾರ್ಗೆಟ್ ಅಂತಂತಂದ್ರೆ ಇಲ್ಲಿ ನಮ್ಗೆ 1000 ಸಬ್ಸ್ಕ್ರೈಬರ್ಸ್ ಆಗ್ಬೇಕು, ಹಾಗೆ 4000 ಅವರ್ಸ್ ನಮ್ಮ ಚಾನೆಲ್ ವೀವ್ ಆಗಿರ್ಬೇಕು. ಯಾರೇ ಒಂದು ಚಾನೆಲ್ ತೆಗೆದ್ರೆ ಅವ್ರು ಕೂಡ ಫಸ್ಟ್ ಎಲ್ಲರಿಗೂ ಈ ಟಾರ್ಗೆಟ್ ಬಂದ್ಬಿಟ್ಟು ಇದೇ ಇರುತ್ತೆ. ಇದನ್ನ ನಾವು ರೀಚ್ ಮಾಡೋದ್ ಕಡೆ ನಮ್ಮ ಒಂದು ಗಮನ ಹರಿಸ್ಬೇಕು. ನೆಕ್ಸ್ಟ್ ನಾವೇನ್ ಅನ್ಕೊಳ್ತೀವಿ, ಇವಾಗ 1000 ಸಬ್ಸ್ಕ್ರೈಬರ್ಸ್ ಏನು ಮಾಡಬಹುದು, ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಗೆಲ್ಲ ಕಳಿಸ್ಬೋದು, ಅಲ್ಲಿಂದ ಅವ್ರಿಗೆ ಸರ್ಕ್ಯುಲೇಟ್ ಆಗುತ್ತೆ, ಮತ್ತೆ ಬೇರೆಯವ್ರಿಗೆ ಸರ್ಕ್ಯುಲೇಟ್ ಆಗುತ್ತೆ, ಇದೇ ತರ ಅನ್ಕೊಂಡು 1000 ಸಬ್ಸ್ಕ್ರೈಬರ್ಸ್ ಏನಪ್ಪ ಬೇಗ ಆಗ್ಬಿಡುತ್ತೆ ಅಂತ ಅನ್ಕೊಳ್ತೀರಾ. ಬಟ್ 1000 ಸಬ್ಸ್ಕ್ರೈಬರ್ಸ್ ಆದ್ರೂ ನಿಮ್ಗೆ ಈ 4000 ಅವರ್ಸ್ ಏನ್ ವೀವ್ ಆಗ್ಬೇಕಲ್ಲ, ಅದು ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಏನಾದ್ರೂ ನಿಮ್ಗೆ ಇಂಟ್ರೆಸ್ಟ್ ಇತ್ತು, ನೀವು ಕಳಿಸೋರಿಗೆ ನಿಮ್ಮ ವಿಡಿಯೋಸ್ ನ ನೋಡೋದು ಇಂಟ್ರೆಸ್ಟ್ ಇತ್ತು ಅಂತಂತಂದ್ರೆ ಅವರು ನಿಮ್ಮ ವಿಡಿಯೋಸ್ ನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಬೇಗ ಆಗ್ಬಿಡುತ್ತೆ 4000 ಅವರ್ಸ್, ಇಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ.
ಇವಾಗ ಹೇಳಕಾಗಲ್ಲಲ್ಲ ಬೇರೆಯವರಿಗೆ ಆ ವಿಡಿಯೋಸ್ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ನಮಗೆ ಗೊತ್ತಿರಲ್ಲ ಸೋ ಅದಕ್ಕೆ ನಮಗೆ ರಿಯಲ್ ಸಬ್ಸ್ಕ್ರೈಬರ್ಸ್ ಅಂದ್ರೆ ಯಾರು ಇಷ್ಟಪಟ್ಟು ಬರ್ತಾರೆ ನೋಡಿ ನಮ್ಮ ಚಾನೆಲ್ ಗೆ ಅವಾಗ ಅವರಾಗಿ ಅವರು ಬಂದಾಗ ಮಾತ್ರನೇ ನಮಗೆ ಈ 1000 ಸಬ್ಸ್ಕ್ರೈಬರ್ ಮತ್ತೆ 4000 ಅವರ್ಸ್ ಬೇಗನೆ ರೀಚ್ ಆಗುತ್ತೆ ಸೋ ಈ ತರ ರೀಚ್ ಆಗೋದಕ್ಕೆ ನೀವು ಏನು ಮಾಡಬೇಕು ಅಂತಂದ್ರೆ ನೀವು ಅಂದ್ರೆ ಕಂಟಿನ್ಯೂಸ್ ಆಗಿ ನಿಮ್ಮ ಒಂದು ವಿಡಿಯೋಸ್ ನ ಪೋಸ್ಟ್ ಮಾಡ್ತಾ ಹೋಗಬೇಕು ಅಂದ್ರೆ ಅಪ್ಲೋಡ್ ಮಾಡ್ತಾ ಹೋಗಬೇಕು ಮಿನಿಮಮ್ ವಾರದಲ್ಲಿ ಎರಡು ವಿಡಿಯೋಸ್ ಅಂತ ಇಟ್ಕೊಳ್ಳಬೇಕು ನಿಮಗೆ 3 ಆಯ್ತಂದ್ರೆ 3 4 ಅತರ ಒಂದು ಕನ್ಸಿಸ್ಟೆನ್ಸಿ ನ ಮೇಂಟೇನ್ ಮಾಡಿ ನಿಮಗೆ ದಿನ ಹಾಕಕಾಯಿತು ಅಂತಂದ್ರು ನೀವು ಹಾಕಬಹುದು ಬಟ್ ಕನ್ಸಿಸ್ಟೆನ್ಸಿ ಮೇಂಟೇನ್ ಮಾಡಿದಾಗ ಗ್ರೋ ಆಗೋದಕ್ಕೆ ಒಂದು ಈಜಿ ಆಗುತ್ತೆ ಅಥವಾ ನೀವು ಟೈಮ್ ಇಟ್ಕೊಳ್ಳಬಹುದು ನಾವು ಇದೇ ಟೈಮ್ ಗೆ ಹಾಕ್ತೀವಿ ಅಂತ ನೀವು ಇವಾಗ 10 ಗಂಟೆಗೆ ಹಾಕ್ತೀನಿ ಅಂತ ಅನ್ಕೊಳ್ಳಿ ಅದು ನಿಮ್ಮ ಸಬ್ಸ್ಕ್ರೈಬರ್ಸ್ ಬರ್ತಾ 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 ಆ 10 ಗಂಟೆಗೆ ವೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೋ ನೀವು ಮಂಡೇ ವೆಡ್ನಸ್ಡೇ ಮತ್ತೆ ಫ್ರೈಡೇ ಹಾಕ್ತೀನಿ ಅಂತ ಅನ್ಕೊಂಡ್ರೆ ನೀವಾಗಿನೇ ಒಂದು ನಿಮ್ಮ ಒಂದು ಟೈಮ್ ಶೆಡ್ಯೂಲ್ ಡೇಟ್ ಶೆಡ್ಯೂಲ್ ಎಲ್ಲ ಮಾಡ್ಕೊಂಡು ನೀವು ಹಾಕಬಹುದು ಸೋ ಈ ತರ ಮಾಡಿದಾಗ ಒಂದು ಬೇಗ ರೀಚ್ ಆಗೋದಕ್ಕೆ ಒಂದು ಪಾಸಿಬಿಲಿಟೀಸ್ ಇದು ಸೋ ನೆಕ್ಸ್ಟ್ ಬಂದು ಮೇಜರ್ ಪಾರ್ಟ್ ಅಂತಂದ್ರೆ ಮೇಜರ್ ಇಶ್ಯೂ ಅಂತ ಅನ್ಬಹುದು ಯೂಟ್ಯೂಬ್ ಅಲ್ಲಿ ಕಾಪಿರೈಟ್ಸ್ ಕಾಪಿರೈಟ್ಸ್ ಅಂತಂದ್ರೆ ನಾವು ಈಗ ಬೇರೆಯವರದು ಒಂದು ವಿಡಿಯೋ ನೋಡ್ತೀವಿ ಅವರದು ವಿಡಿಯೋದು ಯಾರೋ ನಮಗೊಂದು ಏನೋ ಇಷ್ಟ ಆಗಿರುತ್ತೆ ಕಂಟೆಂಟ್ ಅದನ್ನೇ ತಗೊಂಡ್ಬಂದು ನಮ್ಮ ವಿಡಿಯೋ ಅಲ್ಲಿ ಹಾಕಿದ್ರೆ ಅದು ಕಾಪಿರೈಟ್ ಆಗುತ್ತೆ ಹಾಗೆ ಈಗ ನಾವು ಅನ್ಕೊಂತೀವಿ ಒಂದು ವಿಡಿಯೋ ಮಾಡ್ತಾ ಇದ್ದಾಗ ನಾವೇನೋ ಹೇಳ್ತಾ ಇರ್ತೀವಿ ಒಂದು ಇಮೇಜ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಗೆ ಅನ್ಸುತ್ತೆ ಸೊ ನಾವು ಅವಾಗ ಏನ್ ಮಾಡ್ತೀವಿ ಏನೋ ಒಂದು ಇಮೇಜ್ ನ ಹುಡುಕ್ಬಿಟ್ಟು ಹಾಕ್ತೀವಿ ಸೊ ನಾವು ಅಂತ ಇಮೇಜ್ ಏನಾದ್ರೂ ಹಾಕ್ತಾ ಇದ್ರೆ ಅದು ಕಾಪಿರೈಟ್ ಇರಬಾರ್ದು ಅಂತ ಇಮೇಜಸ್ ನ ನಾವು ಹಾಕ್ಬೇಕು ಕಾಪಿ ರೈಟ್ಸ್ ಅಂತ ಏನಾದ್ರೂ ಬಂತು ಅಂತಂದ್ರೆ ನಮ್ಮ ಚಾನೆಲ್ ಗೆ ಸ್ಟ್ರೈಕ್ ಬರುತ್ತೆ ಸೊ ಸ್ಟ್ರೈಕ್ ನಮ್ಗೆ ಏನಾದ್ರೂ 3 ಸತಿ ಬಂತು ಅಂತಂದ್ರೆ ನಮ್ಮ ಮಾನಿಟೈಸೇಷನ್ ಕಟ್ ಆಗುತ್ತೆ ನೆಕ್ಸ್ಟ್ ಬರೋದು ಮ್ಯೂಸಿಕ್ ಮ್ಯೂಸಿಕ್ ಕೂಡ ಅಷ್ಟೇ ನನಗೆ ಸ್ವತಃ ನನಗೆ ಇದು ಅನುಭವ ಆಗಿದೆ ನಾನು ನಾನ್ ಕಾಪಿರೈಟ್ ಮ್ಯೂಸಿಕ್ಸ್ ನೇ ನೋಡಿ ಹಾಕ್ತಾ ಇದೆ ಬಟ್ ಅದು ಆಮೇಲೆ ಅದೇನೋ ಕ್ಲೈಮ್ ಆಗಿದೆ ಅದು ಏನೋ ಆಮೇಲೆ ಅದು ಇಶ್ಯೂ ಬಂತು ಅದು ಸೊ ಅದಕ್ಕೆ ನೀವು ಬೆಟರ್ ನನ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಯೂಟ್ಯೂಬ್ ಆಡಿಯೋ ಲೈಬ್ರರಿ ಇದೆ ಸೊ ಅಲ್ಲೇನೆ ನೀವು ಮ್ಯೂಸಿಕ್ ಅದ್ರೊಳಗಡೆ ತುಂಬಾ ಮ್ಯೂಸಿಕ್ ಇದೆ ಸೊ ನೀವು ಅದ್ರೊಳಗಿಂದ ನಿಮ್ಗೆ ಇಷ್ಟ ಆಗಿದ್ದನ್ನ ಹಾಕೊಳ್ಬಹುದು ಇಲ್ಲ ಅಂತಂದ್ರೆ ನೀವು ನೋ ಕಾಪಿರೈಟ್ ಮ್ಯೂಸಿಕ್ ನ ನೋಡಿ ಸ್ವಲ್ಪ ಎಲ್ಲ ಕಮೆಂಟ್ಸ್ ಎಲ್ಲ ಓದ್ಬೇಕಾಗುತ್ತೆ ಅದ್ರಲ್ಲಿ ಸೊ ಯಾರಿಗಾದ್ರೂ ಇಶ್ಯೂ ಬಂದಿದೆನಾ ಅದು ಕಾಪಿರೈಟ್ ಏನಾದ್ರೂ ಆಗಿದೆನಾ ಅಂತ ಹೇಳಿ ಸೊ ಅದೆಲ್ಲ ನೀವು ನೋಡ್ಕೊಂಡು ಮ್ಯೂಸಿಕ್ ನ ಹಾಕ್ಬಹುದು ಬೆಟರ್ ನೀವು ಯೂಟ್ಯೂಬ್ ಆಡಿಯೋ ಲೈಬ್ರರಿ ಇದೆ ಯೂಸ್ ಮಾಡ್ಕೊಳ್ಬಹುದು ಸೊ ಇದಿಷ್ಟೆಲ್ಲ ಮಾಡಿದ್ಮೇಲೆ ನಿಮ್ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಹೋಗುತ್ತೆ ನಿಮ್ಮ ಟಾರ್ಗೆಟ್ ರೀಚ್ ಆದ್ಮೇಲೆ ನಮ್ಮ ಮಾನಿಟೈಸೇಷನ್ ತುಂಬಾನೇ ಎಲ್ಲರಿಗೂ ಒಂದು ಏನಂತೀರಾ ಈಗಲ್ಲಿ ವೇಟ್ ಮಾಡ್ತಾ ಇರ್ತೀವಿ ಯಾವಾಗ ನಮ್ ಟಾರ್ಗೆಟ್ ರೀಚ್ ಆಗುತ್ತೆ ಯಾವಾಗ ನಮ್ಗೆ ಮಾನಿಟೈಸ್ ಆಗುತ್ತೆ ಯಾವಾಗ ನಮ್ಮ ವಿಡಿಯೋಸ್ ಅಲ್ಲಿ ಅಡ್ವರ್ಟೈಸ್ ಯಾವಾಗ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಸೊ ಇದೆಲ್ಲ ಟಾರ್ಗೆಟ್ ಎಲ್ಲ ರೀಚ್ ಆದ್ಮೇಲೆ ಈ ಒಂದು ಮಾನಿಟೈಸ್ ಸಿಕ್ಮೇಲೆ ನಮ್ಗೆ ಏನು ಅಡ್ವರ್ಟೈಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ವಿಡಿಯೋಸ್ ಗೆ ನಮ್ಗೆ ಮಾನಿಟೈಸ್ ಬರೋವರೆಗೂ ನಮ್ಗೆ ಒಂದು ರೂಪಾಯಿನೂ ಯೂಟ್ಯೂಬ್ ಇಂದ ನಮ್ಗೆ ಬರಲ್ಲ ಮಾನಿಟೈಸ್ ಆದ್ಮೇಲೆ ಅಂದ್ರೆ ನಮ್ಮ ವಿಡಿಯೋಸ್ ಗೆ ಅಡ್ವರ್ಟೈಸ್ ಬಂದ್ಮೇಲೆ ನಮ್ಗೆ ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಅವಾಗ ಅದು ಎಲ್ಲ ನಾವು ಅಪ್ಲೈ ಮಾಡ್ಕೊಂಡ್ಮೇಲೆ ಆಡ್ಸೆನ್ಸ್ ಎಲ್ಲ ಕ್ರಿಯೇಟ್ ಆಗಿ ನಮ್ಗೆ ದುಡ್ಡು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾವೆಲ್ಲ ಏನ್ ಅನ್ಕೊಳ್ತೀವಿ 1000 ವ್ಯೂ ಆಗಿದ ತಕ್ಷಣ ನಮ್ಗೆ $1 ಬರುತ್ತೆ ಅಂತ ಅನ್ಕೊಳ್ತೀವಿ ಅದು ನಿಜವಾಗ್ಲೂ ಖಂಡಿತವಾಗ್ಲೂ ತಪ್ಪು ಆತರ ಇಲ್ಲ ಅದು ನೀವು 1000 ಜನ ನೋಡಿದಾರೆ ಅಂತ ಅನ್ಕೊಳ್ಳಿ 1000 ಜನ ವ್ಯೂ ಆಗಿರೋದ್ರಲ್ಲಿ ಎಷ್ಟ್ರಲ್ಲಿ ನಮ್ಗೆ ಅಡ್ವರ್ಟೈಸ್ ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಒಂದ್ 1000 ಜನ ನೋಡಿದಾರೆ ಬಟ್ ನಮ್ಗೆ ಲಾಸ್ಟ್ 50 ವ್ಯೂ ಮಾತ್ರ ನಮ್ಗೆ ಏನಾದ್ರು ಇದು ಆಡ್ಸ್ ಬಂದಿದ್ರೆ ನಮ್ಗೆ ಅಷ್ಟಕ್ಕೆ ಮಾತ್ರ ದುಡ್ಡು ಬರುತ್ತೆ ಹಾಗೆ ಇವಾಗ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ನಮ್ಗೆ 1000 ವ್ಯೂಸ್ ಗೆ $1 ಬರಲ್ಲ ಅದೇ US ಅಲ್ಲಿ ನೋಡಿದ್ರೆ ಅಂತ ಅನ್ಕೊಳ್ಳಿ 1000 ವ್ಯೂಸ್ ಗೆ $1 ಬರುತ್ತೆ ಇಲ್ಲಿ ಏನಾಗತ್ತೆ ಅಂತಂದ್ರೆ ನಾವೇನ್ ಅನ್ಕೊಂಡ್ಬಿಡ್ತೀವಿ ಯಾರ್ದೋ ಒಬ್ರದ್ದು ನೋಡಿರ್ತೀವಲ್ಲ 24,000 ವ್ಯೂಸ್ ಏನೋ ಆಗಿದೆ ಆತರ ಎಲ್ಲ ಅನ್ಕೊಂಡಾಗ ನಮ್ಗೆ $24 ಖಂಡಿತವಾಗ್ಲೂ ಬರೋದಿಲ್ಲ ಅದ್ರಲ್ಲಿ ಸೊ ಅದ್ರಲ್ಲಿ ಎಲ್ಲ ನೋಡ್ಬಿಟ್ಟು ತುಂಬಾ ಫ್ಯಾಕ್ಟರ್ಸ್ ಮ್ಯಾಟರ್ ಆಗುತ್ತೆ ಇದ್ರಲ್ಲಿ ನಮ್ಗೆ ದುಡ್ಡು ಬರೋದಕ್ಕೆ ಎಷ್ಟೊತ್ತು ನಾವು ಜನಗಳ ನಮ್ಮ ವಿಡಿಯೋಸ್ ಎಷ್ಟೊತ್ತು ನೋಡ್ತಾರೆ ನಾವು ಎಷ್ಟೊತ್ತು ಎಂಗೇಜ್ ಮಾಡ್ತೀವಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾ ಇದಾರ ಅಥವಾ ಕಂಪ್ಲೀಟ್ ವಿಡಿಯೋ ನೋಡ್ತಾರ ನಮ್ಗೆಲ್ಲ ಮಿನಿಟ್ಸ್ ಎಲ್ಲ ಬರುತ್ತಲ್ಲ ಸೊ ಅದೆಲ್ಲವೂ ಮ್ಯಾಟರ್ ಆಗುತ್ತೆ ನಮ್ಗೆ ದುಡ್ಡು ಬರೋದಕ್ಕೆ ಸೊ ಅದ್ರ ಮೇಲೆ ನೋಡ್ಬಿಟ್ಟು ನಿಮ್ಗೆ ಬರುತ್ತೆ ನಿಮ್ಗೆ ದುಡ್ಡು ಬರಬೇಕು ಅಂತಂದ್ರೆ $100 ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಅಕೌಂಟ್ಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಸೊ $100 ಆದ್ಮೇಲೆ ನಿಮ್ಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗೆ ಫ್ರೆಂಡ್ಸ್ ನೀವು ಏನು ವಿಡಿಯೋ ಮಾಡ್ತಿರಲ್ಲ ಅದರ ರಿಲೇಟೆಡ್ ನಿಮ್ಮ ತಂಬ್ನೇಲು ಹಾಗೆ ನಿಮ್ಮ ಟೈಟಲ್ ಇರಬೇಕು ಹಾಗೆ ನೀವ್ ಏನ್ ಟ್ಯಾಗ್ಸ್ ಹಾಕ್ತೀರಾ ನೋಡಿ ನೀವ್ ಎದ್ರ ಬಗ್ಗೆ ಮಾಡಿರ್ತಿರೋ ವಿಡಿಯೋಸ್ ಅದರ ರಿಲೇಟೆಡ್ ಇದ್ರೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ನಾನು ಇವಾಗ ನಿಮ್ಮ ಕೆಲವೊಂದು ಪರ್ಸನಲ್ ಆಗಿ ಏನೇನು ನೀವೇನೇನು ಟಿಪ್ಸ್ ನ ಫಾಲೋ ಮಾಡ್ಬೇಕನ್ನೋದನ್ನ ಹೇಳ್ತೀನಿ ನೀವು ವಿಡಿಯೋಸ್ ನ ಮಾಡ್ತಾ ಇದ್ದಾಗ ಯಾವಾಗ್ಲೂ ನಿಮ್ಮ ಫೇಸ್ ಸ್ಮೈಲಿಂಗ್ ಇರ್ಲಿ ಹಾಗೆ ನಿಮ್ಮ ಒಂದು ಎನರ್ಜಿ ಲೆವೆಲ್ಸ್ ಜಾಸ್ತಿನೇ ಇರ್ಲಿ ಡಲ್ ಆಗಿ ಇದ್ರೆ ನೋಡೋರ್ಗು ಚೆನ್ನಾಗನ್ಸಲ್ಲ ಅಟ್ರಾಕ್ಟ್ ಅನ್ಸಲ್ಲ ಹಾಗೆ ಕೆಲವೊಬ್ರು ಕಂಪೇರ್ ಮಾಡ್ಕೊಳ್ತಾರೆ
ಬೇಡವಾ ನನಗೆ ಗೊತ್ತಿಲ್ಲ, ಬಟ್ ಆದ್ರೆ ತುಂಬಾ ಜನಕ್ಕೆ ಈ ಒಂದು ಕಂಪ್ಯಾರಿಸನ್ ಇರುತ್ತೆ, ನಾವ್ ಹಾಕಿರೋ ಟಾಪಿಕ್ ಅವ್ರು ಹಾಕಿದಾರೆ ಬಟ್ ಅವ್ರಿಗೆ ತುಂಬಾ ವ್ಯೂ ಬಂದಿದೆ ನನಗ್ ಬಂದಿಲ್ಲ ಅಂತ ಹೇಳಿ ಆತರ ನೀವು ಕಂಪ್ಯಾರಿಸನ್ ಮಾಡಕ್ಕೆ ಹೋಗ್ಬೇಡಿ. ಫ್ರೆಂಡ್ಸ್, ನಾವೊಂದು ಇಷ್ಟು ದೊಡ್ಡ ಒಂದು ಪಬ್ಲಿಕ್ ಡೊಮೈನ್ ಅಲ್ಲಿ ಇದ್ದಾಗ ನಮ್ಗೆ ಕಮೆಂಟ್ಸ್ ಗಳು ಪಾಸಿಟಿವ್ ಕಮೆಂಟ್ಸ್ ಬರ್ತವೆ, ಹಾಗೆ ನೆಗೆಟಿವ್ ಕಮೆಂಟ್ಸ್ ಬರ್ತವೆ. ಸೊ ನಾವು ಎಲ್ಲದಕ್ಕೂ ರೆಡಿಯಾಗಿನೇ ಯೂಟ್ಯೂಬ್ಗೆ ಬರಬೇಕು. ಪಾಸಿಟಿವ್ ಕಮೆಂಟ್ಸ್ ಬಂದಾಗ ಖುಷಿ ಪಡಿ, ಸಜೆಷನ್ ಕೊಟ್ಟಿದ್ದಾರೆ ನೀವು ಹೀಗಲ್ಲ ಹೀಗೆ ತಿದ್ಕೊಳ್ಳಿ ಅಂತ ಹೇಳಿದಾಗ ಅದನ್ನ ಸ್ವೀಕರಿಸಿ ಅದನ್ನ ನೀವು ತಿದ್ಕೊಳ್ಳಿ. ಏನಾದ್ರೂ ಸುಮ್ನೆ ಬಂದು ನೆಗೆಟಿವ್ ಕಮೆಂಟ್ಸ್ ಮಾಡ್ತಾ ಇದ್ರು, ಬೇಕಂತಾನೆ ಬಂದು ಎಲ್ಲದರಲ್ಲೂ ಏನೋ ಒಂದು ಹುಡುಕ್ತಾ ಇತ್ತಂತಂದ್ರೆ ನೀವು ಅಂತವ್ರನ್ನ ಅವಾಯ್ಡ್ ಮಾಡೋದೇ ಒಳ್ಳೇದು. ಇಲ್ಲ ಅಂತಂದ್ರೆ ನೀವೇನಾದ್ರೂ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನೀವು ನೆಕ್ಸ್ಟ್ ವಿಡಿಯೋನ ಮಾಡಕ್ ಆಗೋದಿಲ್ಲ, ನಿಮ್ಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇರತ್ತೆ ಆ ಒಂದು ಕಮೆಂಟ್, ಏನ್ ಇವ್ರು ಹೀಗೆ ಹೇಳ್ಬಿಟ್ರು ಅಂತ ಹೇಳಿ. ಸೊ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತಂತಂದ್ರೆ ಆ ಯೂಸರ್ನ ಹೈಡ್ ಮಾಡ್ಬೋದು ಅಥವಾ ರಿಪೋರ್ಟ್ ಮಾಡ್ಬೋದು, ಏನಾದ್ರೂ ಮಾಡ್ಬೋದು. ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ನನ್ಗೆ ಇದೆಲ್ಲ ಹಿಂಗೆ ಎಲ್ಲ ಯೂಟ್ಯೂಬರ್ಸ್ ಕೂಡ ಈ ಒಂದು ಫೇಸ್ ನ ದಾಟಿನೇ ಬಂದಿರ್ತಾರೆ, ಎಲ್ಲರಿಗೂ ನೆಗೆಟಿವ್ ಕಮೆಂಟ್ಸ್ ಬಂದಿರುತ್ತೆ, ಯಾರಿಗೂ ಏನ್ 100% ಪಾಸಿಟಿವ್ ಕಮೆಂಟ್ಸ್ ಬಂದಿರುತ್ತೆ ಅಂತ ಏನೂ ಇಲ್ಲ. ನನ್ಗೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ಗಂಗಾವತಿ ಪ್ರಾಣೇಶ್ ಅವರು ಹೇಳಿರೋ ಒಂದು ಡೈಲಾಗ್ ನೆನಪಾಗುತ್ತೆ. ಅವ್ರು ಎಷ್ಟೊಂದ್ ಸತಿ ಹೇಳಿದ್ದಾರೆ, ತುಂಬಾ ಸ್ಟೇಜಸ್ ಮೇಲೆ ಹೇಳಿದ್ದಾರೆ. ಏನು ಅಂತಂದ್ರೆ, ಯಾವ್ದಾನ ಒಂದು ಮನುಷ್ಯ ಬೆಳಿಬೇಕು ಅಥವಾ ಸಾಧನೆ ಅಂತ ಸಾಗ್ಬೇಕು ಅಂತಂದ್ರೆ ಆ ಮನುಷ್ಯನಿಗೆ ಅವಮಾನ, ಅನುಮಾನ, ಸನ್ಮಾನ ಈ ಮೂರು ಫೇಸ್ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಯೂಟ್ಯೂಬ್ ಅಲ್ಲಿ ಕೂಡ ಅಷ್ಟೇ. ಸೊ ನಾವು ಜಾಸ್ತಿ ನೆಗೆಟಿವ್ ಕಡೆ ಏನು ಫೋಕಸ್ ಮಾಡ್ಲಾರ್ದೆ ನಮ್ಮ ಹಾದಿ ಏನಿದೆ ನೋಡಿ, ನಾವು ಏನ್ ಸಾಧಿಸ್ಬೇಕು ಅಂತ ಇದೀವಿ ಅದ್ರ ಕಡೆ ನಮ್ಮ ಫೋಕಸ್ ಇತ್ತು ಅಂತಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಆಗ್ಬೋದು. ಸೊ ಫ್ರೆಂಡ್ಸ್, ನನಗೆ ಗೊತ್ತಿರುವಂತ ಯೂಟ್ಯೂಬ್ ರಿಲೇಟೆಡ್ ಎಲ್ಲ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಯಾರಿಗಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಇದನ್ನ ಶೇರ್ ಮಾಡಿ. ಇನ್ನ ಯಾರಿಗಾದ್ರೂ ಏನಾದ್ರೂ ವಿಷಯಗಳ ಬಗ್ಗೆ ನಾನು ಮಾತಾಡಿಲ್ಲ ಅಥವಾ ಏನಾದ್ರೂ ಡೌಟ್ಸ್ ಇತ್ತು, ನಿಮ್ಗೆ ಏನಾದ್ರು ತಿಳ್ಕೊಳ್ಬೇಕು ಅಂತ ಇತ್ತು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಂಗೆ ತಿಳಿಸ್ಬೋದು. ಸೊ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ, ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.